ಮಣ್ಣಿನ ಮಡಿಕೆಯನ್ನ ಹೇಗೆ ತಯಾರಿ ಮಾಡ್ತಾರೆ ಅನ್ನೋದನ್ನ ನಾನು ನೋಡ್ಕೊಂಡು ಬರೋಣ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಾರಾಯಣ ಮೂಲ್ಯ. ನಾರಾಯಣ ಮೂಲ್ಯ. ಓಹೋ, ಯಾವ ಊರು ನಿಮ್ಮದು? ಕಾರ್ಕಳ. ಕಾರ್ಕಳದವರ ನೀವು? ಓಹೋಹೋ. ನಿಮ್ಮ ಹೆಸರು? ಸುಂದರಿ ಮೂಲ್ಯ. ಸುಂದರಿ ಮೂಲ್ಯ. ಇವಾಗ ಆಗಿದ್ರೆ ಶುರು ಮಾಡೋದಾ ಇದು? ಇದು ಯಾವ ಮಣ್ಣಿಂದ ಮಾಡ್ತೀರಿ? ಇದು ಆಯ ಮಣ್ಣು. ಓಹೋ, ಕಪ್ಪುದ ಮಣ್ಣು. ಎಲ್ಲಿ ಸಿಗ್ತದೆ ಈ ಮಣ್ಣು? ಕಾಪು ಬೆಳಪು. ಓಹೋಹೋ, ಕಾಪು ಬೆಳಪಿಂದ ತಂದು ಕಾರ್ಕಳದಲ್ಲಿ. ಕಾಪು ಬೆಳಪು ಅನ್ನೋದೇನು ಪ್ರದೇಶದ ಹೆಸರು? ಅದು ಒಂದು ಪ್ರದೇಶದ ಹೆಸರು. ಓಹೋಹೋ, ಸೇಡಿ ಮಣ್ಣು ಅದು. ಓಹೋ, ಎರಡು ಮಿಕ್ಸ್ ಮಾಡಿ ಮಾಡುವಂತದ್ದ? ಓಹೋ, ಇವಾಗ ಮಾಡ್ತಾ ಇರೋದು ಏನು ಇದು? ಯಾವುದು? ಏನು ರೊಟ್ಟಿ ಕಾವಲಿ. ಓ, ರೊಟ್ಟಿ ಕಾವಲಿ ಮಾಡ್ತಾ ಇದ್ರಾ? ರೊಟ್ಟಿ ಕಾವಲಿ. ಓಹೋ, ಈ ತರದ್ದು ರೆಡಿ ಆಗತ್ತೆ ಈಗ? ಇದು ಕೂಜೆ. ನೀರ್ ಹಾಕೋದು. ಇದು ಅನ್ನ ಮಾಡೋದು, ಮಡಿಕೆ. ಮಡಿಕೆನಾ? ಓಹೋ, ನೋಡೋಣ ಇವಾಗ ಇದ್ರಲ್ಲಿ ಏನು ತಯಾರಿ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅಷ್ಟೇ. ಓಹೋಹೋ, ಮತ್ತೆ ಕೈಯಲ್ಲಿ ಮಾಡೋದು ಅದು. ಓಹೋಹೋ, ಇದು ರೂಪ ಮಾತ್ರ ಇಲ್ಲಿ ಮಾಡೋದು. ಇಲ್ಲಿ ಕೊಡೋದಾ? ಇದಕ್ಕೆ ಎರಡು ಜನ ಬೇಕೇ ಬೇಕಾ? ಬೇಕು ಬೇಕು. ಇದು ಓಲ್ಡ್, ಇದು 200 ವರ್ಷ ಆಯ್ತು ನಮ್ದು ಕೆಲಸ. ಇದು ಹತ್ತರಿ. ಓ, 200 ವರ್ಷ ಹಳೇದ ಈ ಒಂದು ಹತ್ತರಿ? ಇದು 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 ಸಾಹಿತ್ಯ ಉಂಟಲ್ಲ, ಅದು ನಮಗೆ ಹಳೆತ್ತದು. ಓಹೋ, ಅಜ್ಜ ಪಿಚ್ಚನ ಕಾಲದ್ದು. ಅದನ್ನೇ ಉಳಿಸ್ಕೊಂಡು ಬಂದಿದ್ದೀರಿ? ಇಲ್ಲಿ ಬಿಡುವುದಿಲ್ಲ ನಾವು, ಎಲ್ಲರೂ ಮಾಡ್ತಾ ಇದ್ದೇವೆ. ಚಕ್ರ ಇವಾಗ ಇದು ರೆಡಿ ಆಗೋಯ್ತಾ? ಇಲ್ಲ, ಇನ್ನು ಆದತ ಮಾಡ್ಬೇಕು. ಓಹೋ, ಇದಕ್ಕೆ ಮುಂದಿನ ರೂಪವನ್ನು ಕೊಡ್ಬೇಕಾ? ಇದಕ್ಕೆ ರೂಪ ಕೊಡ್ಬೇಕು. ಓಹೋಹೋ, ಅಂತ ರೂಪ ಕೊಡ್ಬೇಕು. ಇವಾಗ ಇದು ಈ ಕೆಳಗಡೆ ಇರೋದು ಏನು ಚಕ್ರನ? ಇದು ಅಲ್ಲ, ಮಣ್ಣು, ಕಾಲಿ ಮಣ್ಣು. ಕಾಲಿ ಮಣ್ಣು ಅದು. ಹಾಗೆ ಮೇಲ್ಗಡೆ ಎತ್ತಿ 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 ಈ ತರ ಒಂದು ರೂಪ ಕೊಡೋದಾ? ಓಹೋ, ತರ್ಬೇಕು. ಅದು ಇಲ್ಲಿ ಉಂಟು ಸಪರೇಟ್ ಒಂದು. ಓಹೋ, ಇಲ್ಲಿಂದ ಮಣ್ಣನ್ನ ನೀವು ಇಲ್ಲಿ ಹಾಕ್ತಾ ಇರೋದಲ್ಲ? ಯಾರು ಮಾಡಿ ಮನೆಯಿಂದ ತಂದದ್ದು. ನೋಡಿ, ನೋಡ್ತಾ 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 ಹೇಗೆ ರೆಡಿ ಆಗ್ಬಿಡ್ತು ಇಲ್ಲಿ ಪಾತ್ರೆ. ಅವ್ರು ಮಾತನಾಡ್ತಾ ಇದಾರೆ, ಹೀಗೆ ಕೈಯಲ್ಲಿ ಸಡನ್ ಆಗಿ ಒಂದು 30 ಸೆಕೆಂಡ್ ಅಲ್ಲಿ ಒಂದು ಪಾತ್ರೆ ರೆಡಿ ಆಗೋಯ್ತು ನೋಡಿ. ರೂಪ ಮಾತ್ರ. ಖಾಲಿ ಭ್ರೂಣ ಅಂತ ಹೇಳ್ತಾರೆ. ಭ್ರೂಣ ಅವಸ್ಥೆ ಅಲ್ಲ, ಭ್ರೂಣ ಮಾತ್ರ. ಇನ್ನು ಬೆಳೆಯಬೇಕು ಒಳಗೆ, ಕೆಲಸ ಮಾಡ್ಬೇಕದು. ಇದು ನಿಮ್ಮ ವೈಫ್ ಅವರಲ್ವ ಇವರು? ಹೌದು. ಇವರಿಗೆ ಹೇಗೆ ಕಲ್ಸ್ಕೊಟ್ರಿ? ನೀವೇ ಕಲ್ಸ್ಕೊಟ್ಟಿದ್ದ? ಅಲ್ಲ, ನಾವು ನಮ್ಮ ಫ್ಯಾಮಿಲಿ ಅಲ್ಲ, ಇಬ್ಬರು ಫ್ಯಾಮಿಲಿ. ಹೌದಾ? ಮಾವನ ಮಗಳು. ಹೌದಾ? ಕಾವಲಿ, ರೊಟ್ಟಿ ಕಾವಲಿ. ರೊಟ್ಟಿ, ರೊಟ್ಟಿ ಕಾವಲಿನ. ಇದು ರೊಟ್ಟಿನ ಹಾಕಿಡುವಂತದ್ದ? ಅಲ್ಲ, ರೊಟ್ಟಿ ಮಾಡೋದು. ಮಾಡ್ಲಿಕ್ಕೆ ಬಳಸ್ತಾರೆ ಇದನ್ನ? ಒಲೆಯಲ್ಲಿ ಇಟ್ಟು. ಒಲೆಯಲ್ಲಿ ಇಟ್ಟು. ಓಕೆ, ಕಾವಲಿ. ಅದು ಕೆಳಗಡೆ ಏನು ಕಟ್ ಮಾಡೋದು? ಅದು ದಾರದಲ್ಲಿ ದಾರ ಕಟ್ ಮಾಡಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಆಮೇಲೆ ಅದಕ್ಕೆ ಒಂದು ಶೇಪ್ ಅನ್ನು ಕೊಡ್ತೀರಾ? ಹೌದು, ಇದು ಸ್ವಲ್ಪ ತಾಗಿದ್ರೆ ಹೋಗ್ತದೆ. ಓಹೋ, ನೋಡಿ ಇಲ್ಲಿ ಕ್ರಾಸ್ ಆಗ್ತದೆ. ಕೈ ಟಚ್ ಮಾಡಿದಾರಲ್ಲ, ಟಚ್ ಮಾಡಿದ್ರೆ ಕಟ್ ಆಗ್ತದೆ. ಒಣಗದ ಮೇಲೆ ಅದು ಗಟ್ಟಿ ಆಗತ್ತಾ? ಹಾಗೆ ಭದ್ರವಾಗತ್ತಾ? ಹೌದು ಹೌದು. ಹಾ, ಮತ್ತೆ ಅದಕ್ಕೆ ಬಡಿಬೇಕು. ಹಾ, ಹಲಗೆ ಅಲ್ಲಿ ಬಡಿದು ಸರಿ ಮಾಡ್ಬೇಕು. ಈ ಒಂದು ಕಲೆಯನ್ನು ಉಳಿಸ್ಕೊಂಡು ಬಂದಂತ ವಂಶಕ್ಕೆ ಏನಂತ ಕರೀತಾರೆ? ಕುಂಬಾರ. ಕುಂಬಾರರ ನೀವು? ಓಹೋ, ಅದು ಎಕ್ಸಾಕ್ಟ್ ಈಗ ಒಂದು ಅಚ್ಚಿನ ಹಾಗೆ ಕರೆಕ್ಟ್ ರೌಂಡ್ ಶೇಪ್ ಬರ್ಲಿಕ್ಕೆ ಅದೇನು ಕೈ ಅಳತೆನಾ ಅಥವಾ ಅದಕ್ಕೆ ಕೈ ಚಳಕನೇ ಅಲ್ವಾ ಅದೆಲ್ಲಾನು? ಓಹೋ, ಇದು ತಿಳಿದವರಿಗೆ ಮಾತ್ರ, ಇಲ್ಲದಿದ್ರೆ ಆಗುದಿಲ್ಲ. ಹಾ ಹಾ ಹಾ, ಅದೇ ನಾವೆಲ್ಲ ಕೈ ಇಟ್ಟರೆ ಅದು ಮುದ್ದೆ ಆಗ್ಬಿಡ್ತದೆ. ಹೌದು, ಅವರಿಗೆ ಬರುದಿಲ್ಲ. ಹೌದಾ? ಅವಳು ಮುಂದೆ ಮುಂದುವರ್ಸಿಕೊಂಡು ಕೊಂಡು ಹೋದ. ನಾವು ಇದು ಮಾಡೋದು ಕೊಂಡು ಒಂದೇ ಸಲ. ಅಲ್ಲ, ಇವರ ಹುಟ್ಟು ಕಲೆನೆ ನೋಡ್ಬಿಟ್ಟು ಹೆಸರಿಟ್ಟಿದಾರ ಹೇಗೆ ಅಂತ, ಸುಂದರಿ ಅಂತ. ಅಷ್ಟು ಸುಂದರವಾಗಿ ಪಾತ್ರ ಮಾಡ್ತಾ ಇದ್ದ ನೋಡಿ. ನಾವು ಒಂದೇ ಸಲ ಕಲಿತದ್ದು. ಓಹೋ, ಇವಾಗ ಇದನ್ನ ಕಟ್ ಮಾಡೋದಾ? ನೋಡಿ, ದಾರವನ್ನು ಹುಡುಕ್ತಾ ಇದ್ದಾರೆ. ಒಂದೊಂದು ಕೆಲಸ ಕಲ್ತು. ಒಂದು ನಿಮಿಷ, ದಾರವನ್ನ ಹೇಗೆ ಅವರು ತೆಗಿತಾರೆ ಅಂತ ನೋಡೋಣ. ಓಹೋ, ಅದಕ್ಕೆ ಬೇಕಾದಷ್ಟೇ ಕಟ್ ಮಾಡ. ಕರುಳು ಬಳ್ಳಿಯನ್ನ ಕಟ್ ಮಾಡ್ತಾರಲ್ಲ ಹಂಗೆಲ್ಲ. ಈಗ ಒಂದ್ಸಲ ನೀವು ಮುದ್ದೆಯನ್ನ ಎಷ್ಟು ಎತ್ತರಕ್ಕೆ ಹಾಕೋದಿರಿ? ಇಷ್ಟು ಎತ್ತರಕ್ಕೆ, ಸುಮಾರು ಇಷ್ಟು ಎತ್ತರಕ್ಕೆ ಹಾಕೋದಿರ? ಒಂದು 10 ಆಗ್ತದೆ ಅಷ್ಟೇ. 10 ಪಾತ್ರೆ ಆಗ್ತದಾ? ಓಹೋ, ಸಣ್ಣದಾದ್ರೆ ಜಾಸ್ತಿ ಆಗ್ತದೆ. ಅದು ಎಷ್ಟು ಬೇಕೋ ಅಷ್ಟು ಮಾಡು. ಓಹೋ, ಯಾವ ರೇಂಜ್ ಇಂದ ಶುರು ಆಗುತ್ತೆ ಹೇಗೆ? ಇದಕ್ಕೆ ನೋಡಿ, 200 ರೂಪಾಯಿ ಹೋಗ್ತದೆ. 200 ರೂಪಾಯಿ ಹೋಗ್ತದಾ? ಓಹೋ ಹೋ, ಒಣಗಿಸಿ ಸರಿ ರೆಡಿ ಆಗಿರುವ. ಓಹೋ ಹೋ, ಬೇಯಿಸಿದಂತಹ ಒಂದು ಪಾತ್ರೆ.
ಇದಕ್ಕೆ 100 150 ಆಗ್ತದೆ. ಓಹ್ ಬಹಳ ಕಡಿಮೆ ರೇಟ್ ಇದೆ ಅಲ್ರಿ ಇದು. ಇದಕ್ಕೆ 100 200 150. ಓಹೋ ಇದರ ಬಾಳಿಕೆ ಹೇಗೆ? ಇವಾಗ ನಾವು ಎಲ್ಲೂ ಅದನ್ನ ಎಸೆದಿಲ್ಲ, ಅದ ಮೇಲಿಂದ ಬೀಳಿಸಿಲ್ಲ ಅಂತಂದ್ರೆ ಸುಮಾರು ಬಾಳಿಕೆ ಹೇಗೆ ಬರ್ತದೆ? ಬಾಳಿಕೆ 10-15 ವರ್ಷ ಬರ್ತದೆ. 10-15 ವರ್ಷ ಬರ್ತದ? ಗ್ಯಾರಂಟಿ ಜಾಗ್ರತೆ ಮಾಡಿದ್ರೆ ಮಾತ್ರ. ಜಾಗ್ರತೆಯಿಂದ ಇಟ್ಕೋಬೇಕು. ಆದ್ರೆ ಬಿಸಿ ಮಾಡಬಹುದಲ್ಲ, ಅದನ್ನ ಒಲೆ ಮೇಲೆ ಇಡಬಹುದಲ್ಲ? ಆ ಕಡೆ ಇರುವಂತದ್ದು ಗ್ಯಾರಂಟಿ ಕಲರ್. ಗ್ಯಾಸ್ ಮೇಲೆ ಇಡಬಹುದಾ? ಹೌದಾ? ಇದು ಎಲ್ಲಾ ಕಡೆ ಈ ಮಣ್ಣು ಸಿಗುವುದಿಲ್ಲ, ಅದಕ್ಕೆ ಬೇಕಾಗಿರುವಂತದ್ದು ಮಣ್ಣು ಗದ್ದೆಯಲ್ಲಿ ಇರೋದು. ಮತ್ತೆ ಬಿಳಿ ಮಣ್ಣು ಬಾವಿ ನೋಡುವರೆ ಅಲ್ಲಿ ಸೈಡ್ ನಲ್ಲಿ. ಹೌದು, ಅಲ್ಲಿ ಗುಡ್ಡವನ್ನು ಆಗಿದಾರಲ್ಲ, ಅದು ಒಳ್ಳೇದು ಮಣ್ಣು ಇದ್ರೆ ಆಗ್ತದೆ. ಇದ್ರಲ್ಲಿ ಕಲ್ಲಿನ ಅಂಶ ಇರಬಾರ್ದಲ್ಲ ಸ್ವಲ್ಪನು? ಮತ್ತೆ ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡ್ಕೋತೀರಾ ತಂದಾಗ? ಇದನ್ನು ಒಣಗಿಸಿ, ಅದು ಬಿಳಿ ಮಣ್ಣು ಒಣಗಿಸಿ ಅದನ್ನು ಒಂದು ನೆಲದಲ್ಲಿ ಹಾಕಿ ಕುಟ್ಟಬೇಕು. ಕುಟ್ಟು ಎಲ್ಲ ಹಿಟ್ಟು ಮಾಡ್ಬೇಕು. ಹಿಟ್ಟು ಮಾಡಿ ಜಾಲಿಯಲ್ಲಿ ಸಾರ್ಬೇಕು, ಕ್ಲೀನ್ ತೆಗಿಬೇಕು. ಆ ಧೂಳದ ಅಲ್ಲಿ ಕಪ್ಪು ಮಣ್ಣು ಉಂಟಲ್ಲ, ಅದನ್ನು ನೀರಿನಲ್ಲಿ ಹಾಕ್ಬೇಕು. ಅದು ಎಲ್ಲ ಪಾಯಸದಾಗೆ ಆಗ್ತದೆ. ಅದನ್ನು ತೆಗೆದು ಇದಕ್ಕೆ ಹಾಕ್ಬೇಕು. ಮತ್ತೆ ಇದರ ಚಪಾತಿ ಹಿಟ್ಟು ಮಾಡುವಾಗ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ಕೋಬೇಕಲ್ಲ ನೋಡಿ, ಈ ಒಂದು ಗೋಧಿ ಹಿಟ್ಟಿನ ಕ್ಲೀನ್ ಬರಬೇಕು. ಕಸ ಬರಲ್ಲ, ಕಸ ಕಸ ಕಲ್ಲು ಬಂದ್ರೆ ಅದು ಮತ್ತೆ ಇದಾಗ್ತದಲ್ಲ, ನೀರು ಬರ್ತದೆ, ಮಧ್ಯದಲ್ಲಿ ಹೋಲ್ ಆಗ್ಬಿಡೋ ಚಾನ್ಸ್ ಇರುತ್ತೆ. ಏನಿದು? ಅದು ಹತ್ತರಿ ಮಾಡುದು. ಇದು ಇದ್ಯಾವುದಕ್ಕೆ ಬಳಸ್ತಾರೆ ನೆಕ್ಸ್ಟ್? ಅದೇನೇ ಮಾಡ್ಲಿಕ್ಕೆ. ಅದು ಫಿನಿಶಿಂಗ್ ಕೊಡ್ಲಿಕ್ಕೆ? ಫಿನಿಶಿಂಗ್ ನೋಡಿ, ಈಗ ಇಡುದು, ಈಗ ಇಡುದು, ಇದರಿಂದ ಬಡಿಯುದು. ಅದು ಎಷ್ಟು ದೊಡ್ಡದು ಬರ್ಬೇಕು ಅಷ್ಟು ದೊಡ್ಡದು ಮಾಡುದು. ಓಹೋ, ಇದಕ್ಕೆ ಒಂದು ಫೈನಲ್ ಟಚ್ ಕೊಡ್ಬೇಕಿದ್ರೆ ಈ ಎಲ್ಲ ಒಂದು ಹತ್ತರಿಗಳು ಬೇಕಾಗುತ್ತೆ. ಮತ್ತೆ ಇದೆಲ್ಲಿ ಬಳಸ್ತೀರಿ ಅಂದ್ರೆ ಮೇಲ್ಗಡೆಯಿಂದ ಕುಟ್ಟುದ? ಇದು ಹೌದು, ಮೇಲ್ಗಡೆಯಿಂದ. ಇದು ಒಳಗಿಂದ ನೀರ್ ಹಾಕ್ಬೇಕು, ಒಳಗಿಂದ ಇದಾಕ ಮಾಡುದು. ಸರಿ, ಇದೆಲ್ಲ ಚಿಕ್ಕ ಚಿಕ್ಕದ ಇದೇನಿದು? ಇದು ತುಂಡು ಮಾಡ್ಲಿಕ್ಕೆ ಬೇಕಾಗ್ತದೆ, ಮತ್ತೆ ಇದು ಸಫಾಯಿ ಮಾಡ್ಲಿಕ್ಕೆ, ನೈಸ್ ಮಾಡ್ಲಿಕ್ಕೆ, ಹೀಗೆ ನೈಸ್ ಮಾಡ್ಲಿಕ್ಕೆ. ನೋಡಿ ಇಲ್ಲಿ, ಇದನ್ನು ನೀರಿನ ಒಂದು ಹೂಜಿ, ನೀರನ್ನ ಇಟ್ಕೊಳ್ಳಿಕ್ಕೆ ತಂಪಾಗಿ. ಇದಕ್ಕೆ 450 ರೂಪಾಯಿ ಏನೋ ಕೊಟ್ಟು ಮಾಡಿದ್ದಾರೆ. ಹಾಗೇನೆ ಸಂಬಳ ಸಾಕಾಗುದಿಲ್ಲ. ಹೌದಾ? ಏನ್ ಮಾಡುದು, ಇಲ್ಲಿ ಜನರಿಗೆ ಜಾಸ್ತಿ ಕಮ್ಮಿ ಆಗ್ತದಲ್ಲ. ಓಹೋ, ಈ ಒಂದು ದರ ಸಿಕ್ಕಾಬಿಟ್ಟು ಆಯ್ತು ಅಂತ ಹೇಳ್ತಾರ? ಓಹೋ, ಈಗ ಜಾಸ್ತಿ ಆಯ್ತಾ ಅಂತ ನಮಗೆ ಸಿಕ್ಕುದಿಲ್ಲ. ಅಲ್ಲಲ್ಲ, ನೀವು ಮಾಡುವಂತ ಶ್ರಮಕ್ಕೆ ಅದು ಏನು ಅಲ್ಲ ಬಿಡಿ. ಓಹೋ, ಕಾವಲಿನ ಇದು? ಓಹೋ, ಮನೆಯಿಂದ ಬಂದದ್ದು. ಇದು ಮನೆಯಲ್ಲಿ ಬೈಸಿ ರೆಡಿ ಮಾಡಿದ್ದ? ಓಹೋ, ಇದು ಒಲೆ ಮೇಲೆ ಆರಾಮಾಗಿ ಇಡಬಹುದು ಹಾಗಿದ್ರೆ? ಗ್ಯಾಸ್ ಒಲೆ ಅಥವಾ ಕಟ್ಟಿಗೆ ಒಲೆ ಎರಡಕ್ಕೂ ಬರುತ್ತಾ? ಎರಡಕ್ಕೂ. ಇದರಲ್ಲಿ ಯಾವೆಲ್ಲ ಪದಾರ್ಥ ಮಾಡಬಹುದು? ರೋಟಿ, ಚಪಾತಿ? ಓ, ಮೀನ್ ಬೇಯಿಸ್ಲಿಕ್ಕೂ ಬರುತ್ತಾ? 150. ನೀವು ಕೂಡ ಇದನ್ನ ಬಳಸ್ತೀರಾ ಮನೇಲಿ? ಅದೇ ಬಳಸುದು. ಹೌದಾ? ಮಣ್ಣಿಗೆ ಪಾತ್ರ ಜಾಸ್ತಿ. ಹೌದಾ? ಓಹೋ, ಚೆನ್ನಾಗಿರುತ್ತೆ. ಎಷ್ಟು ವರ್ಷ ಬರ್ತದೆ ಅಂತ? ಎಷ್ಟು ವರ್ಷ ಬರ್ತದೆ? ಹೌದಾ, ಅವ್ರು ಹೇಳ್ತಾ ಇದ್ರು 10-12 ವರ್ಷದವರೆಗೂ. ಅದರಿಂದ ಜಾಸ್ತಿ ಬರ್ತದೆ. ಓಹೋಹೋ, ಹೇಳಿದ್ರಲ್ಲ 10 ಅಲ್ಲ. ನೀವು ಮಗು ಇರುವಾಗ ಇದ್ದ ಬಿಸಿಲು ನೀವು ದೊಡ್ಡರದು ಸಹ ಹೊಡೆಯುದಿಲ್ಲ, ಅಷ್ಟು ಸಮಯ ಬರ್ತದೆ. ಓಹೋ, ಜಾಗ್ರತೆ. ನೀರು ಮತ್ತೆ ಭತ್ತ. ಓಹೋ, ಒಂದ್ ಕಡೆ ಭತ್ತ ಅಥವಾ ಅಕ್ಕಿ, ಮತ್ತೆ ಒಂದ್ ಕಡೆ ನೀರಾ? ಓಹೋ, ಕಟ್ಟಿ ಹಾಕಿದ ಕೋಳಿಗೆ ಅಲ್ಲಿ ಇಟ್ಟು ಬಿಟ್ಟರೆ ಬೇಕಾದಷ್ಟು ತಿಂತದೆ. ನೋಡಿರಿ, ಇದು ಬಹಳ ಹಳೆ ಕಾಲದಿಂದ ಇರುವಂತದ್ದಾಗಿದ್ರೆ ನೋಡಿ, ದೇವಸ್ಥಾನ ನಾಗನಲ್ಲಿ. ಓಹೋ, ಎಲ್ಲ ದೀಪ ಹಾಕಿ ಇಡುದು. ಓಹೋಹೋ, ಎಣ್ಣೆ ದೀಪ ಅಲ್ಲ. ಓಹೋ, ಇದಕ್ಕೆ ಸೈಡಿಗೆ ಸಪೋರ್ಟಿಗೆ ಬತ್ತಿಯನ್ನ ಇಡ್ಲಿಕ್ಕೆ ಕೂಡ ಇಟ್ಟಿದ್ದೀರಾ? ಓ, ಹಣತೆಗಳು. ಹಣತೆಗಳು. ಇದು ಮಗುವಿಗೆ ಹಣ್ಣು ಕೊಡೋದು. ಓಹೋಹೋ, ಮತ್ತೆ ಇದು ಬ್ರಹ್ಮಕಲಶಕ್ಕೆ ಕಲಶ ಇಡ್ತಾರಲ್ಲ, ತೆಂಗಿನಕಾಯಿ ಇಟ್ಟು. ಓಹೋ, ಅದಕ್ಕೆ ಎಲ್ಲದಕ್ಕೂ ಆಗ್ತದೆ. ಎಲ್ಲಿ ಬೇಕಾದ್ರೆ ತಗೊಳ್ಳಿ, ನಮ್ಮ ಹತ್ರ ಇಲ್ಲ ಅಂತ. ಒಂದು 5 ರೂಪಾಯಿ ಸಿಕ್ಕಿದ್ರೆ ಕೊಡ್ಬೋದು. ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಥ್ಯಾಂಕ್ ಯು. ಊರಿಲ್ಲ. ಥ್ಯಾಂಕ್ ಯು ಸೋ ಮಚ್.